ರಾಜ್ಯದಲ್ಲಿ ಕಳೆದ ಒಂದು ವಾರದ ಹಿಂದೆ ಸುರಿತಾ ಇರುವಂತ ಮಳೆಯಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಾ ಇದ್ದವೆ. ಅನೇಕ ಕಡೆ ಆಸ್ತಿ ಪಾಸ್ತಿ ಬೆಳೆಹಾನಿ ಆಗ್ತಿದೆ, ಜೊತೆಗೆ ಜನ ಜಾನುವಾರುಗಳಿಗೂ ಕೂಡ ಪ್ರಾಣಕ್ಕೆ ಕಂಟಕವಾಗಿದೆ. ಹೇಳಿ ಕೇಳಿ ಶಿವಮೊಗ್ಗ ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವ ಕಾರಣಕ್ಕಾಗಿ ಅನೇಕ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ನೂರಾರು ಮನೆಗಳು ಕುಸಿದು ಹೋಗಿದ್ದಾವೆ. ಸಾವಿರಾರು ಹೆಕ್ಟೇರ್ ನಲ್ಲಿ ಬೆಳೆದಿರುವಂತ ಬೆಳೆ ಹಾನಿಯಾಗಿದೆ. ಜನ ಜಾನುವಾರುಗಳ ಸಾವಿಗೂ ಕೂಡ ಮಳೆ ಕಾರಣವಾಗಿದೆ. ಇಷ್ಟೆಲ್ಲ ಅನಾಹುತ ಸೃಷ್ಟಿಯಾಗ್ತಿದ್ರೂ ಕೂಡ ಸಚಿವರ ಹೇಳಿಕೆಯಲ್ಲಿ ಉಸ್ತುವಾರಿ ಸಚಿವರ ಪತ್ತೆಯೇ ಇಲ್ಲ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಉಸ್ತುವಾರಿ ಮಂತ್ರಿಯನ್ನ ಬ್ಯಾಟರಿ ಹಾಕಿ ಹುಡುಕಿಕೊಡಬೇಕಾ ಅಥವಾ ಜನ ಹೋಗಿ ಸ್ಟೇಷನ್ ಗೆ ದೂರು ಕೊಡಬೇಕಾ, ನಮ್ಮ ಉಸ್ತುವಾರಿ ಮಂತ್ರಿಗಳು ಕಾಣಿಯಾಗಿದ್ದಾರೆ ಅಂತ ಹೇಳಿ ದೂರು ಕೊಡೋದಷ್ಟೇ ಬಾಕಿ ಇದೆ ಅಂತ ಹೇಳಿ ಅಲ್ಲಿನ ಜನ ಅಲವತ್ತುಕೊಳ್ತಿದ್ದಾರೆ, ಬೇಸರ ಮಾಡ್ಕೊಳ್ತಿದ್ದಾರೆ. ನಮ್ಮ ಕಷ್ಟಕ್ಕೆ, ನಮ್ಮ ಸಮಸ್ಯೆಗಳಿಗೆ, ನಮ್ಮ ನೋವುಗಳಿಗೆ ಆಗ್ತಾ ಇಲ್ಲ ಉಸ್ತುವಾರಿ ಮಂತ್ರಿ ಅಂತ ಹೇಳಿ. ಯಾರಿದ್ದಾರೆ ಹಾಗಾದ್ರೆ ಶಿವಮೊಗ್ಗದ ಉಸ್ತುವಾರಿ ಮಂತ್ರಿ? ನಾರಾಯಣಗೌಡರು, ಕೆಸಿ ನಾರಾಯಣಗೌಡರು ಉಸ್ತುವಾರಿ ಸಚಿವರು. ನಾರಾಯಣಗೌಡರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಸಿಟಿಂಗ್ ಪ್ರೊಫೆಸರ್ ತರ ಆಗಿದ್ದಾರೆ. ಯಾವಾಗ ಅವರಿಗೆ ಇನ್ವಿಟೇಷನ್ ಅಲ್ಲಿ ಹೆಸರಾಗ್ತಾರೋ ಅಥವಾ ಯಾವುದೋ ಒಂದು ಕಾರ್ಯಕ್ರಮವೋ ಹೋಗ್ತಾರೆ, ಸೈನ್ ಹಾಕಿ ಬರ್ತಾರೆ. ಅಲ್ಲಿಗೆ ಶಿವಮೊಗ್ಗ ಜನತೆ ನೆನ್ಪು ಮಾಡ್ಕೋಬೇಕು ನಮ್ಮ ಉಸ್ತುವಾರಿ ಸಚಿವರು ಯಾರು? ನಾರಾಯಣಗೌಡರು. ಎಸ್, ನಾರಾಯಣಗೌಡರ ಸ್ಥಿತಿ ಈ ಹಂತಕ್ಕೆ ಬಂದು ತಲುಪೋದು. ಕೇವಲ ನಾರಾಯಣಗೌಡರು ಅಂತಲ್ಲ, ಅನೇಕ ಉಸ್ತುವಾರಿ ಮಂತ್ರಿಗಳ ಕತೆ ಇದೇ ಆಗಿದೆ. ನಾರಾಯಣಗೌಡರು ಧ್ವಜ ಹಾರಿಸ್ತಾರೆ ಬರ್ತಾರೆ ಅಷ್ಟೇ, ಬೇರೆ ಏನು ಕೆಲಸ ಮಾಡ್ತಿಲ್ಲ ಅಂತೇಳಿ ಅಲ್ಲಿ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಎಸ್, ಈ ಬಗ್ಗೆ ಮಾತಾಡ್ಸೋಣ. ನಮ್ಮ ಸ್ಥಳೀಯರು ಮಾತಾಡ್ತಾರೆ. ಗಿರೀಶ್ ಅವರು ನಮಸ್ತೆ. ನಮಸ್ತೆ, ಹೇಗಿದ್ದಾರೆ? ನಿಮ್ಮ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ? ಇವತ್ತು ಉಸ್ತುವಾರಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನೋ ಪೋಸ್ಟ್ಗಳನ್ನ ಹಾಕ್ಬೇಕು ಅಂತ ಹೇಳಿ ಶಿವಮೊಗ್ಗ ಜನತೆ ಇವತ್ತು ನಿರ್ಧಾರ ಮಾಡಿದ್ದೀವಿ. ಅಲ್ಲ, ಹೋಗ್ಲಿ, ನಾರಾಯಣಗೌಡರು ಅಂತಾದ್ರೂ ನೆನಪಿದೆಯಾ ಜನಗಳಿಗೆ? ಅಲ್ಲ, ಅವ್ರು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಇವಾಗ ಜನಕ್ಕೆ. ಉಸ್ತುವಾರಿ ಸಚಿವರು ಇದಾರೋ ಇಲ್ಲೋ ಶಿವಮೊಗ್ಗದಲ್ಲಿ ಏನಂತದ್ದು, ಬಂದೇ ಪುಟ್ಟ ಓದೇ ಪುಟ್ಟ ಅನ್ನೋ ರೀತಿಯಲ್ಲಿ ಮಂತ್ರಿಗಳು ಆದ್ರೆ ಇವತ್ತು ಈ ರಾಜ್ಯದಲ್ಲಿ ಆಡಳಿತ ಸರ್ಕಾರ ನಿದ್ರಾ ವ್ಯವಸ್ಥೆ ಇರೋ ಸತ್ಯ ಆಯ್ತು. ಯಾವಾಗ ನೋಡಿದ್ದು ಕೊನೆಗೆ ನಿಮ್ಮ ಅವರು ಸಚಿವರನ್ನ? ಎಷ್ಟು ಸಮಸ್ಯೆ ಆಗಿದೆ ಮಳೆಯಿಂದ? ಯಾರಾದ್ರೂ ಬಂದ್ರ, ಕೇಳಿದ್ರ, ವಿಚಾರಿಸಿದ್ರ? ಇವತ್ತು ನಗರದಲ್ಲಿ ಸಂಸದರು ಬಂದ್ರು ಹೋದ್ರು, ಕಳೆದ ಬಾರಿ ಅತಿವೃಷ್ಟಿ ಆದಾಗು ಅಷ್ಟೇ, ಬಂದ್ರು ಹೋದ್ರು ಅಷ್ಟೇ, ಕಳೆದ ಬಾರಿಯ ಪರಿಹಾರನೇ ಸಿಕ್ಕಿಲ್ಲ ಜನಕ್ಕೆ. ಈಗ ಈ ಬಾರಿ ಆಗಿರಂತದ್ದು ಸುಮಾರು ಸದಿ ಏನು ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಗಿರಂತ ಕೆಲಸಗಳಿಂದ ಇವತ್ತು ನಗರದಲ್ಲಿ ಆಗಿರಂತ ಸೃಷ್ಟಿ ಇದೆಯಲ್ಲ ಮಳೆಯದು, ಸ್ಮಾರ್ಟ್ ಸಿಟಿ ಕೆಲಸ ಇವತ್ತು ಪೂರ್ಣ ಅವೈಜ್ಞಾನಿಕವಾಗಿದೆ. ಇದ್ರ ಬಗ್ಗೆ ಕಿಂಚಿತ್ ಯಾವ್ದೇ ಒಂದು ಇದಿಲ್ಲ. ಉಸ್ತುವಾರಿ ಸಚಿವರು ಇದಾರೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆ ಯಾವ ತರ ಆಗಿದೆ ಅಂದ್ರೆ, ಇವತ್ತು ಮಲತಾಯಿ ಧೋರಣೆ ನಿಜವಾಗ್ಲೂ ಎದ್ದು ತೋರ್ತಾ ಇರೋದು ಶಿವಮೊಗ್ಗ ಜಿಲ್ಲೆಗೆ ಅನಿಸ್ತಾ ಇದೆ. ಅಲ್ಲ, ಹೇಳಿ ಕೇಳಿ, ಶಿವಮೊಗ್ಗ ಜಿಲ್ಲೆ ಅಂದ್ರೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಸಚಿವ ಈಶ್ವರಪ್ಪನವರಿದ್ದಾರೆ, ಜೊತೆಗೆ ಅರ್ಗ ಜ್ಞಾನೇಂದ್ರ ಹಾಲಿ ಸಚಿವರು ಇದ್ದಾರೆ, ಇವರೆಲ್ಲ ಹೊರತಾಗಿ ಇದೀಗ ನಾರಾಯಣಗೌಡರು. ಇಷ್ಟೆಲ್ಲ ಜನ ಇದ್ರು ಕೂಡ ಒಂದ್ ರೀತಿ ಶಿವಮೊಗ್ಗ ಒಂಥರ ಜನಗಳಿಗೆ ಅನಾಥ ಆದಂಗ ಆಗಿದಾರ ಅಂತ, ಕಷ್ಟಗಳಿಗೆ ಯಾರು ಕೇಳೋರು ಇಲ್ವಲ್ಲಪ್ಪ, ನಾವ್ ಇಂತ ನೀರಿನಲ್ಲಿ ಮುಳುಗೋಗ್ತಾ ಇದೀವಿ, ಈ ಸಂದರ್ಭದಲ್ಲೂ ನಮ್ಮನ್ನ ಮಾತಾಡಿಸೋರಿಲ್ಲ ಅಂತ. ಖಂಡಿತ ಇದು ಅಕ್ಷರಾಂಶ ಸತ್ಯ ಸರ್, ಇದು ಖಂಡಿತವಾಗ್ಲೂ ಇದೇ ಪರಿಸ್ಥಿತಿ ಶಿವಮೊಗ್ಗ ಜಿಲ್ಲೆಗೆ ಬಂದಿರುತ್ತೆ. ಎಸ್, ಇವತ್ತು ಬಂದಿದಾರಂತೆ, ಇವತ್ತು ಬಂದಿದಾರಂತೆ, ಶಿವಮೊಗ್ಗಕ್ಕೆ ಆಗಮಿಸಿದಾರಂತೆ ಸಚಿವರು. ನಿನ್ನೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲ, ಇವತ್ತು ಬಂದ್ರಲ್ಲ, ಬರ್ತೀನಿ ಬರ್ತೀನಿ ಅಂತ ಕಳೆದ ಎರಡು ಬಾರಿನೂ ಬಂದಿರಲಿಲ್ಲ, ಇವತ್ತು ಬಂದ್ರಲ್ಲ. ಇವತ್ತಾರು ಈ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸ್ತಾರ ನೋಡ್ಬೇಕಿದೆ. ನೋಡೋಣ ಸರ್, ಎಷ್ಟು ಮಟ್ಟಿ ಪರಿಹರಿಸ್ತಾರೆ ಅಂತದ್ದು ಕಳೆದ ಬಾರಿನೇ ನೋಡಿದೀವಿ, ಈ ಬಾರಿ ಏನ್ ಮಾಡ್ತಾರೆ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಎಸ್ ಎಸ್, ಥ್ಯಾಂಕ್ ಯು ಗಿರೀಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಉಸ್ತುವಾರಿ ಸಚಿವರು ಈಗ ಬಂದಿದ್ದಾರಂತೆ, ಶಿವಮೊಗ್ಗಕ್ಕೆ ಆಗಮಿಸಿದಾರಂತೆ. ಶಿವಮೊಗ್ಗ ಜಿಲ್ಲೆ ತತ್ತರಿಸಿ ಹೋಗಿದೆ, ಅನೇಕ ಬೆಳೆ ನಷ್ಟವಾಗಿದೆ, ಮನೆಗಳಿಗೂ ಕೂಡ ಹಾನಿಯಾಗಿದೆ. ನಾರಾಯಣಗೌಡರು ಶಿವಮೊಗ್ಗಕ್ಕೆ ಬಂದಿದ್ದಾರೆ, ಇವತ್ತು ಹಾಜರಾಗಿದ್ದಾರೆ, ಪ್ರತ್ಯಕ್ಷವಾಗಿದ್ದಾರೆ, ಅಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಈ ದರ್ಶನ ಜನಗಳಿಗೆ ಅನುಕೂಲವಾಗ ನಿಟ್ಟಿನಲ್ಲಿ ಏನಾದರೂ ಕ್ರಮ ಕೈಗೊಳ್ತಾರಾ? ಹಾನಿಗೀಡಾದಂಥ ಪ್ರದೇಶಕ್ಕೆ ಭೇಟಿ ಕೊಡ್ತಾರಾ? ಅಲ್ಲಿನ ಮನೆಗಳಿಗೆ ಕುಸಿದಿರುವಂಥ ಮನೆಗಳಿಗೆ ಪರಿಹಾರ ಕೊಡ್ತಾರಾ? ಜನ ಜಾನುವಾರು ಸತ್ತಿರುವಂತಹ ಕಾರಣಕ್ಕಾಗಿ ಅಲ್ಲಿ ಪರಿಹಾರವನ್ನು ಕೊಡ್ತಾರಾ? ಈ ರೀತಿ ಅನೇಕ ನಿರೀಕ್ಷೆಗಳು ಹುಟ್ಟಿದ್ದಾವೆ. ನಾರಾಯಣಗೌಡರು ಹೆಂಗೋ ಬಂದಿದ್ದಾರೆ, ಯಾಕೆಂದ್ರೆ ಇಷ್ಟು ದಿನ ನಾಪತ್ತೆಯಾಗಿದ್ರು, ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಬಂದ ನಂತರದಲ್ಲಾದರೂ ಕೂಡ ಪರಿಹಾರವನ್ನ, ಜನರ ಸಮಸ್ಯೆಯನ್ನ, ಗೋಳನ್ನ, ಅಹವಾಲನ್ನ ಕೇಳುವಂತ ಪ್ರಯತ್ನವನ್ನ ಮಾಡ್ತಾರಾ ನಾರಾಯಣಗೌಡರು ಅಂತ ಹೇಳಿ ನಿರೀಕ್ಷೆ ಇದೆ. ಶಿವಮೊಗ್ಗ ಜಿಲ್ಲೆಯ ಜನರ ನಿರೀಕ್ಷೆಗೆ ತಕ್ಕಂತೆ ಅಲ್ಲಿನ ಉಸ್ತುವಾರಿ ಮಂತ್ರಿ ನಾರಾಯಣಗೌಡರು ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರಾ, ಅಥವಾ ಬಂದ ಪುಟ್ಟ ಓದೆ ಪುಟ್ಟ ಅನ್ನೋ ಥರ ಮಾಡ್ತಾರಾ, ಇವತ್ತು ನೋಡಬೇಕಿದೆ. ಕಾದು ನೋಡಬೇಕಿದೆ.